ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಫ್ರಾಂಚೈಸಿ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಬಿಸ್ನೆಸ್ಸನ್ನು ಮಾಡಿದರೆ ನೀವು ಒಳ್ಳೆ ಸಂಪಾದನೆಯನ್ನು ಮಾಡ್ಬೋದು. ಇದೊಂದು ಪ್ರತಿಷ್ಠಿತ ಕಂಪನಿಯಿಂದ ಪಡೆದುಕೊಳ್ಳುವಂಥ ಫ್ರಾಂಚೈಸಿ ಬಿಸ್ನೆಸ್ ಇದಾಗಿದೆ. ಸೊ ಈ ಒಂದು ಬಿಸ್ನೆಸ್ಸನ್ನು ಮಾಡಿದರೆ ಪ್ರತಿ ತಿಂಗಳು ಕಡಿಮೆ ಅಂದರೂ ಕೂಡ 1.5 ರಿಂದ 2 ಲಕ್ಷದವರೆಗೆ ಸಂಪಾದನೆಯನ್ನು ಮಾಡ್ಬೋದು. ಸೊ ಇದು ಯಾವ ಕಂಪನಿ, ಎಷ್ಟು ಇನ್ವೆಸ್ಟನ್ನು ಮಾಡಬೇಕಾಗತ್ತೆ, ಯಾವ ರೀತಿ ಸೆಟಪನ್ನು ಮಾಡಿಕೊಳ್ಬೇಕು, ಹಾಗೆ ಮಾರ್ಕೆಟಿಂಗ್ ಮಾಡೋದು ಹೇಗೆ, ನಿಮಗೆ ಯಾವೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ವಲ್ಪ ಸ್ಕಿಪ್ ಮಾಡಿ ನೋಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಕೆಳಗೆ ಕಾಣಿಸುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಹೊಸ ಹೊಸ ಬಿಸ್ನೆಸ್ ಮಾಹಿತಿಯ ನೋಟಿಫಿಕೇಷನ್ ನಿಮಗೆ ಪಟಾಪಟ್ ಅಂತ ಬರ್ತಾ ಹೋಗುತ್ತೆ. ಸ್ನೇಹಿತರೆ, ಇದೊಂದು ಬೆಸ್ಟ್ ಫ್ರಾಂಚೈಸಿ ಬಿಸ್ನೆಸ್ ಅಂತಲೇ ಹೇಳ್ಬೋದು. ನೀವು ಈಗಾಗಲೇ ಮಾಡುತ್ತಿರುವಂತಹ ಬಿಸ್ನೆಸ್ಸನ್ನು ನೀವು ಇನ್ನೂ ಅಪ್ಗ್ರೇಡ್ ಮಾಡಿ ಫ್ರಾಂಚೈಸಿಯನ್ನು ಪಡ್ಕೊಂಡು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಅಂದರೆ ನೀವು ಈಗ ಒಂದು ಪ್ರತಿಷ್ಠಿತ ಕಂಪನಿಯಾಗಿದ್ದರೆ ನೀವು ಈಸಿಯಾಗಿ ಕಂಪನಿಯ ಜೊತೆಗೆ ಫ್ರಾಂಚೈಸಿಯನ್ನು ಪಡ್ಕೊಂಡು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಹಾಗಾದರೆ ಈ ಒಂದು ಬಿಸ್ನೆಸ್ ಯಾವುದು ಅಂತಂದರೆ ಜಿಯೋ ಮಾರ್ಟ್ ಫ್ರಾಂಚೈಸಿ ಬಿಸ್ನೆಸ್. ಹೌದು ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡಿಂಗ್ ಇರುವಂತಹ ಬಿಸ್ನೆಸ್ ಇದಾಗಿದೆ. ಹೌದು ಫ್ರೆಂಡ್ಸ್, ಜಿಯೋ ಮಾರ್ಟ್ ಫ್ರಾಂಚೈಸಿ ಡಿಸ್ಟ್ರಿಬ್ಯೂಟರ್ಶಿಪ್ ಬಿಸ್ನೆಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಿಮಗೆ ಈ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳಿದ್ದಾವೆ. ಇದರಲ್ಲಿ ನೀವು 2 ಟೈಪ್ಸ್ ಬಿಸ್ನೆಸ್ಸನ್ನು ಮಾಡ್ಬೋದು. ಅಂತಂದರೆ ನಿಮ್ಮದು ಈಗಾಗಲೇ ಕಿರಣಿ ಶಾಪ್ ಬಿಸ್ನೆಸ್ ಇದ್ದರೆ ಅದರ ಜೊತೆಗೆ ಟೈಅಪ್ ಮಾಡಿಕೊಂಡು ಫ್ರಾಂಚೈಸಿಯನ್ನು ಪಡೆದುಕೊಂಡು ಬಿಸ್ನೆಸ್ಸನ್ನು ಮಾಡ್ಬೋದು. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಿಯೋ ಮಾರ್ಟ್ ಫ್ರಾಂಚೈಸಿ ಸಾಕಷ್ಟು ಕಡೆ ಭಾರತದಾದ್ಯಂತ ಔಟ್ಲೆಟ್ಗಳು ಓಪನ್ ಆಗಿದ್ದಾವೆ. ಸೊ ಇಲ್ಲೆಲ್ಲ ಕಡೆಗೂ ಕೂಡ ಒಳ್ಳೆಯ ಒಂದು ಪ್ರತಿಕ್ರಿಯೆ ಇದೆ, ಹಾಗೆ ಒಳ್ಳೆ ಪ್ರಾಫಿಟ್ ಕೂಡ ಗಳಿಸ್ತಾ ಇದ್ದಾವೆ. ಜಿಯೋ ಮಾರ್ಟ್ ಈಗ ಆನ್ಲೈನ್ನಲ್ಲಿ ಆಹಾರ ಮತ್ತು ದಿನಸಿ ಶಾಪಿಂಗಲ್ಲಿ ಲಭ್ಯವಿರುವಂತಹದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದೆ, ಹಾಗೆ ಮಾರಾಟಗಾರರಿಗೆ ಇದೊಂದು ಒಳ್ಳೆ ಪ್ರತಿಷ್ಠೆ ಕೂಡ ಹೌದು. ಸೊ ನೀವು ಜಿಯೋ ಮಾರ್ಟ್ನೊಂದಿಗೆ ಪಾಲುದಾರರಾಗಿ ಒಳ್ಳೆ ಸಂಪಾದನೆಯನ್ನು ಮಾಡಬೇಕು ಅಂತಂದರೆ, ಜಿಯೋ ಮಾರ್ಟ್ ಜೊತೆಗೆ ಪಾಲುದಾರಿಕೆಯನ್ನು ಹೊಂದಬೇಕು ಅಂತಂದರೆ ಜಿಯೋ ಮಾರ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈಸಿಯಾಗಿ ಅದರಲ್ಲಿ ರಿಜಿಸ್ಟರ್ ಮಾಡುವ ಮೂಲಕ ನಿಮ್ಮ ಎಲ್ಲ ಡೀಟೇಲ್ಸನ್ನು ಅಲ್ಲಿ ಕೊಟ್ಟುಬಿಟ್ಟು ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ಹೀಗೆ ಲಾಗಿನ್ ಆದಾಗ ಅವರು ನಿಮಗೆ ಎಲ್ಲ ರೀತಿ ಮಾಹಿತಿಯನ್ನು ಕೊಡ್ತಾರೆ. ಸೊ ಆ ಮಾಹಿತಿಯನ್ನು ನೀಟಾಗಿ ಓದಿಕೊಂಡು ಹಾಗೆ ಎಲ್ಲ ರೀತಿ ಇನ್ಫಾರ್ಮೇಷನನ್ನು ತಿಳ್ಕೊಂಡು ನೀವು ಫ್ರಾಂಚೈಸಿಯನ್ನು ಪಡ್ಕೊಳ್ಬೋದು. ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಂತ ನೋಡೋದಾದರೆ, ಮೊದಲನೆಯದಾಗಿ ಒಂದು ಡೆಪಾಸಿಟ್ 5 ರಿಂದ 10 ಲಕ್ಷ ಆಗುತ್ತೆ. ಇನ್ನು ಮಳಿಗೆಯ ವೆಚ್ಚ ಅಂತ 4 ರಿಂದ 5 ಲಕ್ಷ ಆಗ್ಬೋದು. ಇನ್ನು ಮೊದಲನೇ ಸಾರಿ ನೀವೇನಾದರೂ ಫಸ್ಟ್ ಟೈಮ್ ಸ್ಟಾಕ್ ಖರೀದಿ ಮಾಡ್ತಿರಲ್ಲ, ಬೈ ಮಾಡ್ತಿರಲ್ಲ, ಸೊ ಇದಕ್ಕೆ 5 ರಿಂದ 7 ಲಕ್ಷ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇನ್ನು ಗೋಡನ್ ವೆಚ್ಚ ಬಂದುಬಿಟ್ಟು ಒಂದು 2 ರಿಂದ 2.5 ಲಕ್ಷ, ಇನ್ನು ಎಕ್ಸ್ಟ್ರಾ ಫೀಸ್ ಬಂದುಬಿಟ್ಟು 1 ರಿಂದ 1.5 ಲಕ್ಷ ಖರ್ಚಾಗುತ್ತೆ. ಸೊ ಒಟ್ಟಾರೆಯಾಗಿ ಒಂದು 20 ರಿಂದ 25 ಲಕ್ಷದಲ್ಲಿ ನೀವು ಜಿಯೋ ಮಾರ್ಟ್ ಫ್ರಾಂಚೈಸಿಯನ್ನು ಪಡೆದುಕೊಳ್ಬೋದು, ಹಾಗೆ ಒಳ್ಳೆ ಸಂಪಾದನೆಯನ್ನು ಕೂಡ ಮಾಡ್ಬೋದು. ನೀವೇನಾದರೂ ಈ ಒಂದು ಬಿಸ್ನೆಸ್ಸನ್ನು ಮಾಡ್ತೀರ ಅಂತಂದರೆ ಕಂಪನಿಯ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಗೆ ಕಂಪನಿಯ ಒಂದು ಆ್ಯಪ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ನೀವು ಚೆಕ್ ಮಾಡಿಬಿಟ್ಟು ಫ್ರಾಂಚೈಸಿಯನ್ನು ಪಡ್ಕೊಂಡು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ನೀವು ಒಂದು ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತಂದರೆ ಇದಕ್ಕೆ ಒಳ್ಳೆಯ ಬಿಸ್ನೆಸ್ ಏರಿಯಾದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗೆ ಕಂಪನಿಯವರ ಕಡೆಯಿಂದ ಒಳ್ಳೊಳ್ಳೆ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಲಭ್ಯವಿರುತ್ತೆ. ಅದಾದ ನಂತರ ಮುಂದೆ ಒಂದು ಫ್ಯೂಚರಲ್ಲಿ ಇನ್ನಷ್ಟು ಇದು ಟ್ರೆಂಡಿಂಗ್ ಆಗುವಂಥ ಸಾಧ್ಯತೆ ತುಂಬಾ ಇರುವುದರಿಂದ ನೀವು ಒಳ್ಳೆ ಲಾಭವನ್ನು ಕೂಡ ಗಳಿಸುವಂತಹ ಸಾಧ್ಯತೆ ಈ ಒಂದು ಬಿಸ್ನೆಸ್ಸಲ್ಲಿ ಇದೆ. ಸೊ ಇನ್ನೇಕೆ ತಡ ಫ್ರೆಂಡ್ಸ್, ಜಿಯೋ ಮಾರ್ಟ್ ಫ್ರಾಂಚೈಸಿಯನ್ನು ಪಡ್ಕೊಂಡು ಬಿಸ್ನೆಸ್ಸನ್ನು ಶುರು ಮಾಡಿ ಪ್ರತಿ ತಿಂಗಳು 1.5 ಲಕ್ಷದವರೆಗೆ ಆದಾಯವನ್ನು ಗಳಿಸಬಹುದು. ಸೊ ಫ್ರೆಂಡ್ಸ್, ನಿಮಗೆ ಈ ಒಂದು ಬಿಸ್ನೆಸ್ ಮಾಹಿತಿ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.